ನಮಸ್ತೆ, ನಾವೀಗ ಭೇಟಿ ಮಾಡಲು ಬಂದಿರೋದು ವಿಜಯಾಂಬಿಕೆ ಕೆ ಅವರನ್ನು. ಅವರು 16ನೇ ವಾರ್ಡಿಂದ ವಿಜೇತರಾಗಿರುವಂತದ್ದು ಎರಡನೇ ಬಾರಿ. ಬನ್ನಿ, ಅವರು ಅನಿಸಿಕೆ ಬಗ್ಗೆ ಮಾತನಾಡಿ, ಅವ್ರಿಗೆ ಏನು ಅನಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಅವರ ಜೊತೆ ಕುಳಿತು ಮಾತನಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ವಿಜಯಾಂಬಿಕೆ ಪುಟ್ಟರಾಜು. ವಿಜಯಾಂಬಿಕೆ ಪುಟ್ಟರಾಜು ಅಂತ ಏನ್ ಅನ್ನಿಸ್ತಾ ಇದೆ ಮೇಡಮ್ ಈಗ ಗೆದ್ದಿರೋದಕ್ಕೆ? ನಿಮಗೆ ತುಂಬಾ ಸಂತೋಷ, ಖುಷಿ ಪಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ, ಇವತ್ತಿನ ರಾಜಕಾರಣ ನಾನು ಕಳೆದ ಬಾರಿ 5 ವರ್ಷದಿಂದ ಗೆದ್ದು ಕೂಡ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿ ಜನರಿಗೆಲ್ಲ ಒಳ್ಳೆ ಕೆಲಸ ಕಾರ್ಯ ಮಾಡ್ಕೊಡ್ತೀನಿ. ಮುಂದೇನು ಕೂಡ ನಾನು ಅದೇ ರೀತಿ ಕೆಲಸನ ಮಾಡ್ಕೊಡ್ತೀನಿ ಅನ್ನೋ ನಂಬಿಕೆ, ವಿಶ್ವಾಸ ನನಗಿದೆ. ಇದೆ. ಈಗ ಎಷ್ಟನೇ ವಾರ್ಡಿಂದ ಮೇಡಮ್ ನೀವು ವಿಜೇತರಾಗಿ? ವಾರ್ಡ್ ನಂಬರ್ 16. ವಾರ್ಡ್ ನಂಬರ್ 16 ನಂಜನಗೂಡಿಂದ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಪುಟ್ಟರಾಜು ಅಂತ. ಪುಟ್ಟರಾಜು ಅಂತ ಏನ್ ಅನ್ನಿಸ್ತಾ ಇದೆ ಸರ್ ಈಗ ಮೇಡಮ್ ಅವ್ರು ವಿಜೇತರಾಗಿದ್ದಾರೆ? ರಾಜಕಾರಣ ನಾವು ಮಾಡಿದ್ದೀವಿ. ಕಳೆದ 2007 ನಾವು BSP ಗೆದ್ದಿದ್ದು. ಆಗಲೂ ಕೂಡ ನಾವು ಒಬ್ಬರೇ BSP ಗೆದ್ದಿದ್ದು. ಅದರಲ್ಲಿ BSP ನಾನು ತುಂಬ ಪಾಠ ಕಲ್ತಿದ್ದೆ. ತುಂಬ ಪಾಠ ಕಲಿತು ಒಳ್ಳೆ ರಾಜಕಾರಣ ತಿಳ್ಕೊಂಡೆ. ರಾಜಕಾರಣ ತಿಳ್ಕೊಂಡು ಮತ್ತೆ ಈಗ ಆಲ್ರೆಡಿ ನಾವು ಏರಿಯಾದಲ್ಲಿ 16 ಸುಮಾರು ಕೆಲಸಗಳನ್ನ ಮಾಡಿದ್ವಿ. ಜನರು ನಮ್ಮನ್ನ ಒಪ್ಕೊಂಡಿದ್ದಾರೆ. ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ. ಮತ್ತೆ ಒಂದು ಕಾಸು, ಒಂದು ಕಾಫಿ, ಒಂದು ದುಡ್ಡೇ ಆಗಲಿ ಏನು ಮುಟ್ಟೋದಿಲ್ಲ. ರಾಜಕಾರಣದಲ್ಲಿ ಭಾಳ ನೀಟಾಗಿ ಕೆಲಸ ಮಾಡ್ತಾರೆ ಅಂತೇಳಿ ನಮ್ಮನ್ನ ಅಲ್ಲಿಂದ ಕೂಡ ಒಪ್ಕೊಂಡ್ಬಂದಿರು. ಈಗ 2013 ಎಲೆಕ್ಷನ್ ಬಂದಾಗ ನಿಂತ್ಕೋಬೇಕು ಬೇಡ ಅಂತ ಯೋಚನೆ ಮಾಡ್ತಿದ್ರು. ಜನರು ಒತ್ತಾಯ ಮಾಡಿ ನೀವೇ ನಿಂತ್ಕೊಳ್ಳಿ, ನೀವು ನಿಂತ್ಕೊಂಡ್ರೆ ಪರವಾಗಿಲ್ಲ, ಕೆಲಸ ಮಾಡ್ತಾರೆ, ಕೆಲಸ ಮಾಡ್ತಿದ್ರಿ ನೀವು, ಮತ್ತೆ ಯಾರ ತಗೊಂಡು ದುಡ್ಡು ಕಾಸು ಕೇಳಲ್ಲ ಅನ್ನೋ ಭಾವನೆ ಅವರಲ್ಲೇ ಜನರ ಮೇಲೆ ಹುಟ್ಟಿತ್ತು. ಅದು ದುಡ್ಡು ಕಾಸು ಕೇಳೋದಿಲ್ಲ, ನಮ್ಗೆ ಕೆಲಸ ಮಾಡ್ಕೊಡ್ತಾರೆ ಹೇಳಿದ ತಕ್ಷಣ ಅಂತೇಳಿ ಅವ್ರಿಗೆ ಜನರಿಗೆ ಭಾಳ ಇಷ್ಟ ಇತ್ತು. ಆ ಒಂದು ಇದರಲ್ಲಿ ಮತ್ತೆ ನಾನು ಕೂಡ ಅದೇ ರೀತಿ ಜನನ ಸಂಪಾದನೆ ಮಾಡಿದ್ದೀನಿ. ರಾಜಕಾರಣದಲ್ಲಿ ಯಾಕೆ ಬೈದು ಮತ್ತೆ ಬೇರೆ ಮಾತನಾಡಂತ ವಿಶ್ವಾಸದಲ್ಲಿ ಕೂಡ ನನ್ನ ಜನರು ಒಪ್ಕೋತಾರೆ ಮಾತಾಡೋದಕ್ಕೆ. ಪರವಾಗಿಲ್ಲ, ಒಳ್ಳೆ ಮನಸ್ಸು ಅಂತೇಳಿ ಆ ಒಂದು ಇದ್ರ ಮೇಲೆ ನಮಗೆ ಓಟ್ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಇನ್ನೂ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತೇಳಿ ನಮ್ಮ ಮನಸ್ಸಲ್ಲಿ ತುಂಬಾ ಇದೆ. ಏನೇನೋ ಮಾಡ್ಬೇಕು ಅಂತ ಮನಸ್ಸಲ್ಲೆಲ್ಲ ಇದೆ. ಬಾರಿ ಒಂದು ರೂಪಾಯಿ ಕೂಡ ವೇಸ್ಟ್ ಮಾಡಿಲ್ಲ ನಾವು. ಅದೇ ರೀತಿ ಜನರಿಗೆ ಏನ್ ತಲುಪಬೇಕು ಅದನ್ನೆಲ್ಲ ತಲುಪಿಸಬೇಕು. ಮತ್ತೆ ಇಲ್ಲಿ ಕನಿಷ್ಠ ಆದ್ರೆ ಒಂದು 30-40 ವರ್ಷಗಳ ಹಿಂದೂ ಕೂಡ ಅಂಗನವಾಡಿ ಕೇಂದ್ರ ಅನ್ನೋದು ಇರಲಿಲ್ಲ. ಈಗ ಅಂಗನವಾಡಿ ಕೂಡ ಮಾಡ್ಕೊಡ್ತೀವಿ. ಒಂದು ಅಂಗನವಾಡಿ ಎರಡಿದೆ ನಮ್ಮ ವಾರ್ಡಲ್ಲಿ, ಒಂದು ಮಾಡ್ಕೊಟ್ಟಿದ್ವಿ, ಅದ್ರ ಇನ್ನೊಂದು ಮಾಡ್ಕೊಡ್ಬೇಕು. ಅದಕ್ಕೆ ಪ್ಲೇಸ್ ಹುಡುಕ್ತಾ ಇದ್ವಿ. ಮತ್ತೆ ಫಂಡು ಸರ್ಕಾರದಿಂದ ಏನ್ ಬರುತ್ತೆ ಅದನ್ನ ನೋಡಿ ಖಂಡಿತವಾಗ್ಲೂ ಆಕಾಶ ಮಾಡ್ಕೊಂಡು. ಮತ್ತೆ ನಮ್ಮ ಸ್ಕೂಲ್ ಅಂತೂ ತುಂಬಾ ಶಿಥಿಲವಾಗಿದೆ. ಹಳೆ ಬಿಲ್ಡಿಂಗ್, ಅದು ಮಣ್ಣು ಕಟ್ಟಡದಿಂದ ಕೊಡ್ತಕ್ಕಂಥ ನಮ್ಮ ಸ್ಕೂಲು. ಅಲ್ಲಿ ನಮ್ಮ ಪರಿಶಿಷ್ಟ ಜಾತಿಯ ಮಕ್ಕಳೇ ಇರೋದ ಒಂದು ಉದ್ದೇಶದಿಂದಾಗಿ ಆ ಮಕ್ಕಳಿಗೆ ನಾನು ಬೇರೆ ಪ್ಲೇಸ್ ಅಂತ ನೋಡಿದೀನಿ ಅದನ್ನ. ಅದನ್ನ ಗುರುತಿಸಿ ನಮ್ಮ MLA ಸಾಹೇಬ್ರಿಗೆ ಎಲ್ಲರೂ ಕೂಡ ತಿಳಿಸಿದ್ದೀನಿ. ಅದನ್ನ ಮುಂದೆ ಅದನ್ನ ಕಾರ್ಯಗತ ಮಾಡಿ ಖಂಡಿತವಾಗಿ ಆ ಸ್ಕೂಲ್ನ ಇನ್ನೂ ಉನ್ನತ ಮಟ್ಟದಲ್ಲಿ ಹೊಸ ಸ್ಕೂಲ್ ಮಾಡಬೇಕು ಅಂತ ನನ್ಗೆ ತುಂಬಾ ಅನಿಸಿಕೆ. ಖಂಡಿತ ಮಾಡ್ತೀನಿ. ಮತ್ತೆ ಈಗ ನಾವು ಹಿಂದಿನ ಅದ ಸ್ಕೂಲ್ ಬಗ್ಗೆ ಅವ್ರು ಹೇಳ್ದಂಗೆ, ಈ ಕೌನ್ಸಿಲ್ ಹೇಳ್ದಂಗೆ ಆ ಸ್ಕೂಲ್ ಬಗ್ಗೆ ತುಂಬಾ ನಮಗೂ ಕೂಡ ಮಕ್ಕಳಿಗೆ ಆಟ ಆಡೋಕೆ ಜಾಗ ಇಲ್ಲ, ತುಂಬಾ ಇಕ್ಕಟ್ಟಿದೆ, ತೊಂದರೆ ಇದೆ. ಆ ಒಂದು ಉದ್ದೇಶದಿಂದ ನಮ್ಮ ಈ ಮನ ಪಕ್ಕದಲ್ಲೇ ಒಂದು ಪಾರ್ಕ್ ಇದೆ, ಅಲ್ಲಿ ಅಂತ ಫಿಕ್ಸ್ ಮಾಡಿದ್ವಿ. ಮತ್ತೆ ಅದು BO ಹೋಗಿದೆ, ಎಲ್ಲ ಅರ್ಜಿಗಳೆಲ್ಲ ಕೊಟ್ಟು ಎಲ್ಲ ಮಾಡಿದ್ವಿ. ರೆಸೊಲ್ಯೂಷನ್ ಕೂಡ ಆಗಿದೆ. ಇಲ್ಲಿ ಸ್ಕೂಲ್ ಮಾಡಿದ್ರೆ ತುಂಬಾ ಅನುಕೂಲ ಇತ್ತು ಅಂತೇಳಿ ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಮತ್ತೆ ಈಗ ನಮ್ಗೆ ಕ್ಯಾಟಗಿರಿ ಆಗಿಲ್ಲ, ಈಗ ಗೆದ್ದು 4-5 ತಿಂಗಳು ಆಯ್ತಾ ಇದೆ. ಸರ್ಕಾರ ಕ್ಯಾಟಗಿರಿನೇ ಮಾಡಿಲ್ಲ ಸರಿಯಾದ ರೀತಿಯಲ್ಲಿ. ಈಗ ಕ್ಯಾಟಗಿರಿ ಮಾಡ್ದೇನೆ ಅವಲ್ಲಿ ಅಧಿಕೃತವಾಗಿ ಕೌನ್ಸಿಲರ್ ಆಗಿ ಇನ್ನ ಹೋಗೇ ಇಲ್ಲ. ಅದರಿಂದ ಕ್ಯಾಟಗಿರಿ ಆದ ತಕ್ಷಣ ನಾವು ಈ ಒಂದು ಸ್ಟೆಪ್ ನ ತಗೋಬೇಕು, ಮೊದಲು ಸ್ಕೂಲ್ ಬಗ್ಗೆ ಒಂದು ಸ್ಟೆಪ್ ತಗೋಬೇಕು ಅಂತ ಮನಸ್ಸಲ್ಲಿ ಇದೆ. ಆ ಸ್ಕೂಲ್ನ ಇಲ್ಲಿ ಶಿಫ್ಟ್ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಅನುಕೂಲ ಆಗ್ತದೆ, ಮತ್ತೆ ಹೋಗೋರು ಬರೋರು ಕೂಡ ಅನುಕೂಲ ಆಗ್ತದೆ. ಅದು ಒಂಥರ ಸ್ಲಮ್ ಜಾಗದಲ್ಲಿ ಇದೆ, ಅದು ಸ್ಲಮ್ ಜಾಗದಲ್ಲಿ ಇರೋದ್ರಿಂದ ಮಕ್ಕಳಿಗೆ ಅದನ್ನ ನಾವು ಈ ಬಾರಿ ಅದನ್ನ ಮಾಡ್ಬೇಕು ಅನ್ನೋದು ಇದೆ. ಮತ್ತೆ ಈಗ ಆಲ್ರೆಡಿ ಕಂದಾಯ ಮಿನಿಸ್ಟರ್ ಇದ್ದಾರೆ, ಆಲ್ರೆಡಿ ಅವರು ಈ ಕ್ಷೇತ್ರದ MLA ಆಗಿ ಈಗ ಮಿನಿಸ್ಟರ್ ಕೂಡ ಆಗಿದ್ದಾರೆ. ಅವ್ರನ್ನ ನಾವು ಭೇಟಿ ಮಾಡಿ ನಾವು ಆ ಸ್ಕೂಲ್ನ ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಮನಸ್ಸಲ್ಲಿ ತುಂಬ ಇದೆ. ಅದೊಂದು ಮಾತ್ರ. ಮತ್ತೆ ಇನ್ನು ಮಿಕ್ಕಿದ ಕೆಲಸಗಳು ಮಾಮೂಲಿ ಊರಲ್ಲಿ ರೋಡ್ಗಳು ಮಾಡಬೇಕು. ಈ ಬಾರಿ ರೋಡ್ಗಳೆಲ್ಲ ಮಾಡಿಸ್ತೇನೆ, ಇಲ್ಲಿ ರೋಡ್ಗಳು ಮಾಡಬೇಕು, ಇಲ್ಲಿ ಡ್ರೈನ್ಗಳು ಉಳ್ಕೊಂಡಿದೆ, ಇದನ್ನೆಲ್ಲ ಮಾಡ್ತೀವಿ. ಮತ್ತೆ ಲೋನ್ಗಳು ಇನ್ನೂ ಒಂದಷ್ಟು ಆಗಿದೆ. ಸರಿ, ಒಂದು 100 ಜನಕ್ಕೆ ಅಷ್ಟು ಲೋನ್ ಕೊಡಿಸಿದ್ದೀವಿ. ಇನ್ನೂ ಒಂದಷ್ಟು ಜನಕ್ಕೆ ಲೋನು ಒಟ್ಟಲ್ಲಿ ಸರ್ಕಾರದಿಂದ ಏನು ಸವಲತ್ತುಗಳು ಬರುತ್ತಾ ಅದೇ ಜನರಿಗೆ ತಲುಪಿಸೋದೇ ನಮ್ಮ ಜವಾಬ್ದಾರಿ. ಅದನ್ನ ತಲುಪಿಸ್ತೀವಿ, ತಡಕಂಡಿದ್ರು ತಲುಪಿಸ್ತೀವಿ, ಅದ್ರಲ್ಲಿ ಎರಡು ಮಾತು ಇಲ್ವೇ ಇಲ್ಲ. ರಾಜಕಾರಣ ಮಾಡ್ತಾ ಇದೀವಿ, ಯಾವ್ದಕ್ಕೆ ಕಾರಣಕ್ಕೂ ಬೇರೆ ಮಕ್ಳು ಯಾರೇ ಇರಲಿ ಆ ಮಕ್ಳಿಗೆಲ್ಲ ತಲುಪಿಸ್ಕೋ ಅದನ್ನ ಖಂಡಿತ ತಲುಪಿಸಿದೀವಿ.
ನಮ್ಗೆ ಮನಸ್ಸಲ್ಲಿ ಇದೆ. ಈಗ ಸರ್ ಈಗ ನಿಮ್ಗೆ ಎಷ್ಟು ವರ್ಷದ ರಾಜಕೀಯ ಅನುಭವ ಇದೆ ಸರ್? ನನಗೆ 40 ವರ್ಷದ ಅನುಭವ ಇದೆ. 40 ವರ್ಷದ ರಾಜಕಾರಣ 40 ವರ್ಷದ ಅನುಭವ ಇದೆ ನನಗೆ. ಸರ್ ಈಗ ಏನೀಗ ಒಂದು ನಿಮ್ಗೆ ಒಂದು ರಾಜಕೀಯ ಹಿನ್ನೆಲೆ ಕುಟುಂಬದಿಂದ ಬಂದಂತದ್ದು ಅಥವಾ ಸಾಧಾರಣ ವ್ಯಕ್ತಿ ಇಟ್ಕೊಂಡು ನಿಮಗೆ ಒಂದು ಈ ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡುವಂತ? ಇಲ್ಲ ಇಲ್ಲ, ನಮ್ದು ರಾಜಕಾರಣದಲ್ಲಿ ಬಂದಿರಂತೆ ಕುಟುಂಬ ಆಗಿದೆ ನಮ್ದೀಗ. ಅಂದ್ರೆ ನಮ್ ತಂದೆ ಹಿಂದೆ ಇದೇ ತರ ಕೌನ್ಸಿಲರ್ ಆಗಿ ಅವರು ನನ್ನ ಹಿಂದೆನೆ 2 ಬಾರಿ ಎಲೆಕ್ಷನ್, 1 ಬಾರಿ ಎಲೆಕ್ಷನ್ ನಿಲ್ಲಿಸಿದ್ರು. ಕರ್ನಾಟಕ ಕಾಂಗ್ರೆಸ್ ಅಂತ ಇತ್ತು ಬಂಗಾರಪ್ಪನ ಫ್ರೆಂಡ್ ಅಲ್ಲಿ. ಆ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ನಾನು ಎಲೆಕ್ಷನ್ ನಿಂತಿದ್ದೆ. ಅವಾಗ ಸೋತೆ. ಅವಾಗ ಸೋತ ಮೇಲೆ ಇನ್ನೊಂದ್ಸರಿ ಇಂಡಿಪೆಂಡೆಂಟ್ ಆಗಿ ನಿಂತಿದೆ. ಆಗೊಂಡಾಯ್ತು, ಮತ್ತೆ ಜೆಂಟ್ಸ್ ಇತ್ತು, ಓಡಾಯ್ತು. ಅದಾದ ತಕ್ಷಣ ಲೇಡಿ ಆಗೋಯ್ತು, ಈ ವಾರ್ಡ್ ಲೇಡಿ ಎಸ್ ಸಿ ಆಗೋಯ್ತು. ಅದರಿಂದ ನನಗೆ ಅವಕಾಶ ನಿಂತಿಗಳಕ್ಕೆ ಆಗ್ಲಿಲ್ಲ. ಇಲ್ಲಿ ನಮ್ಮ ಮನೆಯವರನ್ನು ನಿಲ್ಲಿಸ್ಬೇಕು ಅಂತೇಳಿ ನಮ್ಮ ತಂದೆನೂ ಇದ್ರು. 2007 ನಮ್ಮ ತಂದೆ ಇದ್ದು 3 ವರ್ಷ ಇದ್ರು. ಈಗ ಅವ್ರು ತೀರಾ 3 ವರ್ಷ ಆಯ್ತು. ಅವ್ರು ಇದ್ದಾಗಲೇ ನಾನು ಈ ರಾಜಕಾರಣ ಮಾಡಿದ್ದೆ. ನಮ್ಮ ತಂದೆ ಎಸ್ ನಂಜಯ್ ಅಂತ. ಎಸ್ ನಂಜಯ್ ಅಂತ. ಎಸ್ ನಂಜಯ್ ಅಂತ ನಮ್ಮ ತಂದೆ ಒಳ್ಳೆ ರಾಜಕಾರಣ ಮಾಡಿದ್ರು ಆಗ. ಹಾಗಾಗಿ ಅವರು ವ್ಯವಸಾಯ ಮಾಡ್ತಿರೋ, ನಮ್ಮ ತಂದೆನ ಒಪ್ಕೊಂಡು ಊರಲ್ಲಿ ಜನ ಅವ್ರಿಗೂ ಓಟಾಕಿ ಇದೇ ತರ ಗೆಲ್ಸಿದ್ರು. ಅವರು ಕೆಲಸ ಮಾಡಿದ್ರು. ಆ ಒಂದು ಮಾತು ಜನರು ನಮಗೂ ಕೂಡ ಹೇಳ್ತಿರೋ, ಅವ್ರ ಅಪ್ಪ ಕೆಲಸ ಮಾಡೋಣ, ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳ್ತಿದ್ರು ಜನ ಅವತ್ತಿನ ಇದರಲ್ಲಿ. ಇವತ್ತಂಗಾಗಿದ್ರೆ ಇನ್ನೂ ಜಾಸ್ತಿ ಮಾಡೋರು ಅವರು. ಫಂಡ್ಸು ಅವಾಗ ಆಗಿರ್ಲಿಲ್ಲ, ಜಾಸ್ತಿ ಬರ್ತಿದ್ದಿಲ್ಲ ಪುರಸಭೆಗಳಿಗೆ. ಇವಾಗ ಕೇಳಿದಷ್ಟು ಫಂಡ್ಸ್ಗಳೆಲ್ಲ ಬರ್ತವೆ. ಕೆಲಸ ಮಾಡೋದ್ರಲ್ಲಿ ತೊಂದರೆ ಇಲ್ಲ, ಮಾಡ್ತೀವಿ, ಯಾವುದೇ ಕೆಲಸ ಇದ್ರೂ ಮಾಡಾಕ್ತೀವಿ. ಹಾಗಾಗಿ ರಾಜಕಾರಣದಲ್ಲಿ ನಾನು ಮುಂದೆ ಏನೇನೋ ಮಾಡಬೇಕು ಅಂತ ಇದ್ದೀನಿ. ಇದೇ ರೀತಿ ಒಂದು ಪರವಾಗಿಲ್ಲ ಕೆಲಸ ಮಾಡಿದ್ರು ಅನ್ನೋದು ಅನ್ನಿಸ್ಕೋಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ನಾನು ಊಟಿ ಮಾಡೋದೇ ಆಗಲಿ, ಮತ್ತೆ ಎಲ್ಲಿ ಬರುತ್ತೆ, ಎಲ್ಲಿ ಸಿಗುತ್ತೆ ದುಡ್ಡು ಅನ್ನೋ ಥರದಲ್ಲಿ ನಾನು ಏನಿಲ್ಲ. ನನ್ನ ಕೈನಿಂದ ಖರ್ಚಾಗಲಿ, ನನ್ನ ಸ್ವಂತವಾಗಿ ನಾನು ರಾಜಕಾರಣ ಮಾಡಿದ್ದೀನಿ, ನನ್ನ ಸ್ವಂತವಾಗಿನೇ ರಾಜಕಾರಣ ಮಾಡ್ಕೊ ಹೋಗ್ತಾ ಇರ್ತೀನಿ. ಅದು ಅಲ್ಲಿ ಬರುತ್ತಾ, ಅಲ್ಲಿ ಇಸ್ಕೋಬೇಕು ಬರಬೇಕು ಅನ್ನೋ ಆಸೆ ಏನೋ ನನಗೆ ಇಲ್ಲ. ನಮ್ಮ ಹತ್ರ ಹೆಂಗೋ ಸೇವೆ ಕೊಟ್ಟಾಗ 30 ಅನ್ನಕ್ಕೆ ನಾವು ಚೆನ್ನಾಗಿದ್ದೀವಿ, ಏನು ತೊಂದರೆ ಇಲ್ಲ. ನಾವು ಮಾಡ್ಕೊಂಡು ಹೋಗ್ತೀವಿ. ಇನ್ನೊಬ್ರದ್ದು ಕೊಡ್ತಾರ ಅಂತೇನೋ ನಮಗೆ ಉದ್ದೇಶ ಇವೇ ಇಲ್ಲ. ಆ ಉದ್ದೇಶ 100% ಇಲ್ಲ ನಮಗೆ. ಮೇಡಮ್, ಈಗ ಏನೀಗ ನಿಮ್ಮ ವಾರ್ಡಿನಲ್ಲಾಗಿ ಮುಖ್ಯವಾಗಿ ಯಾವ್ದ್ರ ಬಗ್ಗೆ ಈಗ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ಅನ್ಕೊಂಡಿದ್ರೆ ಮೇಡಮ್? ಇವಾಗ ಜಾಸ್ತಿ ಹೆಚ್ಚಿಗೆ ಅಂದ್ರ ಜನರಲ್ಲಿ ಪಾಪ ಕುಂದುಕೊರತೆಗಳ ಜಾಸ್ತಿ ಇದೆ. ಅಂತರ ಬಗ್ಗೆ ಕಾಳಜಿ ವಹಿಸಿ, ಈಗ ರೇಷನ್ ಕಾರ್ಡೇ ಆಗಿರ್ಬೋದು ಅಥವಾ ಒಂದು ಹಾಸ್ಪಿಟಲ್ ಅಂತ ಕೇಸ್ ಅಂತ ಇರ್ಬೋದು, ಏನೋ ಅನಿವಾರ್ಯ ಯಾರೋ ತುರ್ತಾಗಿ ಈಗ ಒಂದ್ ದುರ್ಗ ಬಂದಾನೆ ಸಿಕ್ಕಾಪಟ್ಟೆ ಕುಡಿದು ಅವ್ನಿಗೆ ಲಿವರ್ ಡ್ಯಾಮೇಜ್ ಆಗಿದೆ, ಬಿಪಿ ರೂಪಾಯಿ ಇಟ್ಟು ಕಾರ್ಡ್ ಕೊಡ್ಸ್ಕೊಡಿ ಅಂತ. ಅವ್ನ ಕಾರ್ಡ್ ಹಾಕಿದ್ರೆ ಅವ್ನ ಕಾರ್ಡ್ ಇನ್ನೂ ಬಂದಿಲ್ಲ, ಅವ್ನು ರೇಷನ್ ಕಾರ್ಡ್ ತೆಗೆಸ್ಕೊಂಡಿದ್ದಾನೆ ಅಂತ ಎಲ್ಲ ಫುಡ್ಡಿಸ್ಬಿಟ್ಟು ಹೋಗಿ ನಾಳೆ ಹೋಗಿ ಅಂತ ಬರೆಸಿ ಅವ್ನ ಪಾಪ ಕೊಡ್ಬೇಕು. ಅದು ನನ್ನ ಜನಸೇವೆ ಜನಸೇವೆ ಅಂದ್ರೆ ಬಡವರು ಪಾಪ ಅವ್ರಿಗೆ ಗೊತ್ತೇ ಇರಲ್ಲ, ಅವ್ರಿಗೆ ಓದು ಬರ ಗೊತ್ತಿರು ಕೂಡ ಹೊರಗಡೆ ಜ್ಞಾನ ಏನು ಅಂತ ಗೊತ್ತಿರಲ್ಲ ಪಾಪ. ಅಂತವ್ರು ನನ್ನ ನಿಜ ಕೂಡ ನನಗೆ ಗೊತ್ತಿರೋದು, ನನಗೆ ಗೊತ್ತಿದ್ರು ಕೂಡ ಬೇರೆ ನಿಮ್ಮಂತವ್ರ ಹತ್ರ ಕೇಳಿ ತಿಳ್ಕೊಂಡು ಅವ್ರಿಗೆ ಕೆಲಸ ಮಾಡ್ಕೊಡ್ಬೇಕು. ಇದು ನನ್ನ ಧೈರ್ಯಕ್ಕೆ ಮೆಚ್ಚಬಹುದು ಮೇಡಮ್. ಯಾಕಂದ್ರೆ ನಿಮಗೆ ಗೊತ್ತಿಲ್ಲದ್ರೂ ಸಹ ಇನ್ನೊಬ್ಬ ವ್ಯಕ್ತಿ ಕೇಳಿ ತಿಳ್ಕೊಂಡು ಆ ಜನಸೇವೆ ಮಾಡ್ತಾ ಇದೆ ಅಂತೀರಾ, ಅದ್ರಲ್ಲಿ ತುಂಬಾನೇ ಸಂತೋಷ ಆಗುತ್ತೆ. ಸರ್, ಈಗ ನೀವು ಇನ್ನು ಯಾವ್ದಾದ್ರು ಹೆಚ್ಚಿನ ಬಗ್ಗೆ ಒಂದು ಆದ್ಯತೆ ನೀಡಿ ಕೆಲಸ ಕಾರ್ಯಗಳನ್ನ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಸರ್? ಈಗ ನನ್ನ ಮನಸ್ಸಲ್ಲಿ ಈ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಬಡಜನ ಜಾಸ್ತಿ ಇದ್ದಾರೆ. ಒಂದು ಚಿತ್ರ ಅಷ್ಟು ಮನೆಯಲ್ಲಿ ಒಂದು 5 ಜನ 6 ಜನ ಒಂದೇ ಇಷ್ಟದಲ್ಲೇ ಇದ್ದಾರೆ. ಅಂತವ್ರನ್ನ ಗುರುಸಿ ಬಡವ್ರನ್ನ ನೋಡಿ ಅವ್ರಿಗೆ ಒಂದಷ್ಟು ಸೈಟ್ಗಳನ್ನ ಕೊಡಿಸ್ಬೇಕು ಅನ್ನೋ ಉದ್ದೇಶ ಕೂಡ ಇದೆ ನನಗೆ. ಸೈಟ್ಗಳನ್ನ ಕೊಡಿಸ್ಬೇಕು ಅವ್ರಿಗೆ, ಒಂದು 100 ಜನಕ್ಕೆ ಸೈಟ್ ಕೊಟ್ಬಿಡ್ಬೇಕು, ಇಲ್ಲಾರು ಸರಿ ಪಕ್ಕದಲ್ಲಿ ಇಲ್ಲಾರು ಸರಿ ಕೊಡಿಸ್ಬೇಕು ಅನ್ನೋ ಉದ್ದೇಶ ಇದೆ. ಅದನ್ನು ಕೂಡ ನಾನು ಈಗ ಈ ಕ್ಯಾಟಗರಿ ಆದ್ಮೇಲೆ ಅದನ್ನ ಸ್ಟೆಪ್ ತಗೋತೀನಿ. ಇದನ್ನ 2 ತಿಂಗಳು ಮುಗಿದ್ಮೇಲೆ ಮುನ್ಸಿಪಾಲ್ಟಿ ಪರ್ಮಿಷನ್ ಆಗ್ಬೋದಲ್ಲ ಸರ್, ಅದಾದ ತಕ್ಷಣ ನಾನು ಈ ಉದ್ದೇಶವನ್ನು ತಗೋಬೇಕು ಅಂತ ಇದ್ದೀನಿ. ಒಂದಷ್ಟು ಜಾಗ ಕೊಡಿಸ್ಬೇಕು, ಮತ್ತೆ ಇಲ್ಲಿ ಸ್ಲಂಬ್ ಮನೆಗಳು ಕಟ್ಟಿದ್ದಾರೆ, ಇಲ್ಲಿ ಆಲ್ರೆಡಿ ಕಟ್ಟಿದೆ, ಓಪನ್ ಆಗಿಲ್ಲ, ಅಲ್ಲೊಂದಷ್ಟು ಕೊಡಿಸ್ಬೇಕು ಅನ್ನೋ ಐಡಿಯಾ ಅದು ಮೊದ್ಲೇನೆ ಮಾಡಿದ್ದು ಕಳಿಸ್ತಾನೇನೆ. ಅನಿವಾರ್ಯ ಕಾರಣ ನಾವೇ ತೆಗೆದು ಮಾಡಿ ಅದನ್ನ ನಿಲ್ಲಿಸ್ತೋ. ನಮ್ಮ ಬೀದಿಯವರು ಒಂದು ಮನೆ ಇರಲಿಲ್ಲ, ಎಲ್ಲ ಬೇರೆ ಬೇರೆ ಕಡೆಯವರಿಗೆ ಆಗಿತ್ತು. ಅಂದ್ರೆ ಸರ್ಕಾರದ ಆದೇಶ ಸ್ಲಂಬ್ ಡಿಕ್ಲೇರ್ ಅವರು ಮಾತ್ರ ಕೊಡಿ ಅಂತ ಇತ್ತು. ಈಗ ನಾವು ಅದನ್ನ ಡಿಕ್ಲೇರ್ ಆಗಿರ್ತಕ್ಕಂಥವ್ರಿಗೆಲ್ಲ ಅಲ್ಲಲ್ಲೇ ಸ್ಥಳ ಅವ್ರ ಸ್ಥಳದಲ್ಲಿ ಜಾಗ ಇರ್ತಕ್ಕಂಥವ್ರು ಮನೆ ಕಟ್ಟಿದ್ರೆ ಕೊಟ್ಟಿದ್ದಾರೆ. ಆದ್ರೆ ಇನ್ನು ನಿರ್ಗತಿಕರು ಅಂದ್ರ ಸ್ಲಮ್ ಡಿಕ್ಲೇರ್ ಆಗಿರ್ತಕ್ಕಂಥವ್ರು ಯಾರೇ ಆಗಿರ್ಲಿ, ನಮ್ಮ ಪಟ್ಟಣದ ಬಡವ ಜನಗಳೇ, ಅವ್ರಿಗೇನಿಲ್ಲ, ಅವ್ರಿಗೆ ಕೊಡಿ ಅಂದಾಗ ನಾನು ತುಂಬಾ ಬೇಜಾರಾಯ್ತು. ಇರೋರಿಗೆ ಕೊಡಿ ಅಂತ ಹೇಳ್ತಾರಲ್ಲ, ಇಲ್ದಿದ್ರು ಕೊಡಿ. ಖಂಡಿತ ನಿಮ್ಮ ಹೋರಾಟ ಒಂದು ನೇರವಾದ ದಿಟ್ಟಿನಲ್ಲಿದೆ. ಆದ್ರೆ ನಾವು ತಗಲಾರ ಅರ್ಜಿ ಕೊಟ್ಟು ಇಲ್ಲಿಗೆ ಸ್ಲಮ್ ಬೋರ್ಡ್ ಆಫೀಸ್ಗೆ ಹೋಗಿ ಸುಮಾರು 4 ಕೈಯಿಂದ ದುಡ್ಡು ಖರ್ಚು ಮಾಡ್ಕೊಂಡು ತಿರುಗಾಡಿ ಎಲ್ಲ ಅಪ್ಲಿಕೇಶನ್ ಅರ್ಜಿಗಳೆಲ್ಲ ಕೊಟ್ಟು
ಅದನ್ನ ಸ್ಟಾಪ್ ಮಾಡಿ ನಿಲ್ಲಿಸ್ತು, ಇದು ಓಪನ್ ಮಾಡೋದು ಬೇಡ, ಬದಲು ಏನು ನೀವು ಗುರುಸಿದ್ರೆ ಜನರ ಅದನ್ನ ಪರಿಶೀಲನೆ ಮಾಡಿ, ಅದು ಸರಿ ಇದೆ ಇಲ್ವೋ ಅಂತ ಪರಿಶೀಲನೆ ಮಾಡಿ ಹಚ್ಚಿ, ಹಂಚಿಕೆ ಮಾಡಿ, ಹಂಚಿಕೆ ಮಾಡಿ. ಯಾರು ಬಡವರು ಇದ್ರೆ, ಯಾರಿಗೆ ಮನೆ ಇಲ್ಲ, ಯಾರು ಮನೆ ಕೊಟ್ಟಿದ್ರೆ ನೀವು ಅನ್ನೋದನ್ನ ಯೋಚನೆ ಮಾಡಿ ನೀವು ಮನೆ ಕೊಡಿ ಅಂತೇಳಿ ಅದನ್ನ ತಗರಾಲ್ ಮಾಡಿ ನಿಲ್ಲಿಸ್ತು. ಪರಿಶಿಷ್ಟ ಜಾತಿ ಜನಾಂಗದಲ್ಲಿ ಅವ್ರಿಗೆ 10 ಜನ ಕೊಡಿ, ಬೇರೆಯವ್ರಿಗೆ 5 ಜನ ಕೊಡಿ, ಅವ್ರಿಗೆ 5 ಜನ ಹೆಚ್ಚಿಗೆ ಸಿಗಲಿ, ಯಾಕಂದ್ರೆ ಅವ್ರು ಹೋರಾಟ ಮಾಡ್ತಾರ ಜನರು ಹೇಳ್ಕೊಂಡ್ರ ದಲಿತ ಬಡವರು ಎಲ್ಲಾ ಸಮುದಾಯದ ಬಡವರಿಗೂ ಕೂಡ ಕೊಡಿ, ಕೊಡಿ ಒಂದ್ ಅಂದ್ರೆ ನಮ್ಗೊಂದು 5 ಹೆಚ್ಚಿಗೆ ಕೊಡಿ ಸಾಕು ಅಷ್ಟೇ, ಯಾಕಂದ್ರೆ ನಮ್ಮವ್ರು ಗರಡಿ ಮಾಡೋದು ಬೇಡ, ಯಾಕಂದ್ರೆ ನಮ್ಮಿಂದಾಗ ನಮ್ಮಕೊಂಡು ನಿಮ್ಗೆ ಮಾಡಿಲ್ಲ ನೀವು ಹಿಂದುಳಿದವರಾಗಿರ್ಕೊಂಡು ಅಂತ ಅವ್ರು ನಮ್ಮ ಮೇಲೆ ಅಪವಾದ ಹೊಸದು ಬೇಡ, ನಮ್ಗೆ ಒಂದ್ 10 ಜನ ಕೊಡಿ, ಅವ್ರಿಗೆ 5 ಜನ ಕೊಡಿ, ಅವ್ರಿಗೂ ಬರುತ್ತಲ್ಲ ಓಪನ್ ಆಗಿಲ್ಲ. ಈಗ ಅವರು ಆಲ್ರೆಡಿ ಮಿನಿಸ್ಟರ್ ಆಗಿದ್ದಾರೆ, ಓಪನ್ ಆಗ್ತಾರೆ ಸ್ವಲ್ಪ ದಿವಸದಲ್ಲಿ ಆಗ್ತವೆ, ಅದರಲ್ಲೂ ಕೂಡ ಒಂದಷ್ಟು ಕೊಡಿಸ್ಬೇಕು ಅಂತ ಅನ್ನೋ ಐಡಿಯಾ ಇದೆ. ಸಿಕ್ಲಿ ಸಿಕ್ತಲಿ ಎಷ್ಟು ಸಿಕ್ಕಂತ ಸಿಕ್ಲಿ ನೋಡೋಣ, ಅದೇನ್ ಮಾಡಿದ್ರೆ ಇವತ್ತಿನ ಕಂದಾಯ ಮಿನಿಸ್ಟರ್ ಏನ್ ಮಾಡ್ತಾರೆ ನೋಡೋಣ. ಆದರೂ ಕೂಡ ಒಂದಷ್ಟು ಜಾಗ ಕೊಡಿಸ್ಬೇಕು ಹೊಸದಾಗಿ ಅನ್ನೋದು ಇದೆ ನನಗೆ. ಅಂದ್ರೆ ಅಲ್ಲಿ ಮಾಧವ ನಗರದಲ್ಲಿ ಅದಾಗಿದೆ, ಕೊಡಿಸ್ಬೇಕು ಅನ್ನೋ ಇದಿದೆ. ಸರಿ, ಏನು ಅಂತ ನಿಮಗೆ ಈ ರಾಜಕೀಯ ಜೀವನಕ್ಕೆ ಬರಕ್ಕೆ ಗುರುಗಳು ಅಂತ ಯಾರ ಇದ್ದಾರೆ ಸರ್? ಈಗ ರಾಜಕೀಯ ಜೀವನಕ್ಕೆ ಈಗ ಗುರುಗಳು ಅಂದ್ರೆ ನನಗೆ ಹಿಂದೆ ನಾನು ಪ್ರಸಾದ್ ಜೊತೆಲೆ ಇದ್ದಿದ್ದು, ಸ್ಟಾರ್ಟಿಂಗ್ ನಾವು ಪ್ರಸಾದ್ ಅವ್ರ ಜೊತೆಲೇನೆ ನಾವು ರಾಜಕೀಯ ಮಾಡ್ಕೊಂಡು ಬಂದಿದ್ದು. ಅಂತೂ ಕಾಂಗ್ರೆಸ್ಸು ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ಅವತ್ತು ಕಾಂಗ್ರೆಸ್ ಇದ್ದಿದ್ದು, ನಮ್ಮ ತಂದೆಯವರು ಇದ್ದಿದ್ದು ಹಂಗೇನೆ. ಆ ಮೂಲಕ ಪ್ರಸಾದ್ ಅವರು ಕಾಂಗ್ರೆಸ್ ಅಲ್ಲಿ ಗೆದ್ರು, ನಾವು ಅವ್ರ ಜೊತೆಗೇನೆ ಹುಡುಕೊಂಡು ಅವ್ರ ಜೊತೆಲೇ ಬಂದಿದ್ದು. ರಾಜಕೀಯವಾಗಿ ಹೇಳ್ಬೇಕು ಅಂದ್ರೆ ಆವತ್ತಿನ ರಾಜಕೀಯ ಅದು ಒಂಥರ ರಾಜಕೀಯ, ಅದು ಅದು ಸರಿ ಕಾಣಲಿಲ್ಲ ಅದು ನಮಗೆ. ಆದ್ರೆ ನಮ್ಗೆ ಆವಾಗ ರಾಜಕಾರಣ ಗೊತ್ತಿರ್ಲಿಲ್ಲ, ಅನುಭವ ಇರಲಿಲ್ಲ. ಇತ್ತೀಚೆಗೆ ನಾನು ಈಗ 10-12 ವರ್ಷ ಆಯ್ತು ಬಿ ಎಸ್ ಪಿಗೆ ಹೋಗಿ. ನಾನು ಬಿ ಎಸ್ ಪಿಲಿ ಕೆಲಸ ಮಾಡಿದಾಗ ಈ ದೇಶದ ರಾಜಕಾರಣ ಏನು, ಹೆಂಗೆ, ಯಾವ ರೀತಿ ರಾಜಕಾರಣ ಮಾಡ್ತಾ ಇದ್ದಾರೆ, ಯಾವ ರೀತಿ ನಡೀತಾ ಇದೆ ಈ ದೇಶದಲ್ಲಿ ಅನ್ನೋದು ನಾನು ಬಿ ಎಸ್ ಪಿಗೆ ಹೋದ್ಮೇಲೆ ರಾಜಕಾರಣ ಗೊತ್ತಾಯ್ತು ನಮಗೆ. ಸಂಪೂರ್ಣ ಪಕ್ಕ ಬಿ ಎಸ್ ಪಿ ಹೋದ್ಮೇಲೆ ನಾನು ರಾಜಕಾರಣ ಕಲ್ತಿದ್ದು. ಆವತ್ತು ಒಂದು ಜವಾಬ್ದಾರಿ ಅಂತ ಕೆಲಸ ಮಾಡ್ತಾರಲ್ಲ ಅಂತ ಮನೇಲಿ ನಾವು ಕೆಲಸ ಮಾಡೋಂಥ ಲೆಕ್ಕಾಚಾರ ಇತ್ತು. ನಾವು ಕೆಲಸ ಮಾಡ್ಕೊಂಡು ಹೇಳ್ದಂಗೆ ಕೇಳ್ದ ಇರಬೇಕು ಅನ್ನೋ ಲೆಕ್ಕಾಚಾರ ರಾಜಕಾರಣ ಮಾಡ್ತಿದ್ದ ಜಾಗದಲ್ಲಿ ನಾವು ರಾಜಕಾರಣ ಮಾಡ್ತಿದ್ದು. ಇವತ್ತು ರಾಜಕಾರಣ ಹೇಗಿದೆ ಅಂತ ನಾವು ಅಲ್ಲಿ ಆ ಬಿಟ್ಟು ಬಂದ್ಮೇಲೆ ಗೊತ್ತಾಯ್ತು ನಂಗೆ. ನಾ ಕಾಂಗ್ರೆಸ್ ಬಿಟ್ಟು ಬಂದ್ಮೇಲೆ ಬಿ ಎಸ್ ಪಿ ಸೇರಿದೆ. ಬಿ ಎಸ್ ಪಿ ಸೇರಿದ್ಮೇಲೆ ಈ ರಾಜಕಾರಣ ಹೇಗೆ ಮುಂದೆ ಹೋಗ್ಬೇಕು ಏನಾಗಬೇಕು ಅಂತೇಳಿ ಅಲ್ಲೇನೆ ಪಕ್ಕ ರಾಜಕೀಯ ಗೊತ್ತಾಯ್ತು ನನಗೆ. ಅಲ್ಲಿಂದ ಒಂದು ಸಂಪೂರ್ಣವಾದ ಒಂದು ರಾಜಕೀಯ ಬಗ್ಗೆ ಒಲವು, ರಾಜಕೀಯ ಬಗ್ಗೆ ಒಲವು ಮೂಡ್ತು. ನನ್ನ ಸ್ವಂತ ಬಂಡವಾಳನ ಖರ್ಚು ಮಾಡಿ ಇಡೀ ತಾಲೂಕ ಆದಂತ ಇಡೀ ನಾನು ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಕೂಡ ಹೋಗಿದ್ದೀನಿ ಆ ಬಿ ಎಸ್ ಪಿ ಸೇರಿದ್ಮೇಲೆ. ಎಲ್ಲ ಫಂಕ್ಷನ್ಗಳಿಗೆ ಹೋಗಿ ನಾನು ಲೀಡರ್ಶಿಪ್ ಆದೆ. ಆಗ ನಾನು ತಾಲೂಕು ಅಧ್ಯಕ್ಷನಾದೆ ಇಲ್ಲಿ, ಮತ್ತೆ ಜಿಲ್ಲಾ ಸಂಬೋಧಕನಾಗಿದೆ ಬಿ ಎಸ್ ಪಿನಲ್ಲಿ. ಆಗ ನನಗೆ ಈ ರಾಜಕಾರಣ ಗೊತ್ತಾಯ್ತು. ಅದರಲ್ಲಿ ಈ ಬಿ ಎಸ್ ಪಿನಲ್ಲಿ ಪಾಠ ಹೇಳಿದರು, ನಮ್ಮಲ್ಲಿ 3-4 ಜನ ಲೀಡರ್ ಇದ್ದಾರೆ ಎಕ್ಸ್ಪೀರಿಯನ್ಸ್ ಲೀಡರು, ಅಂದ್ರೆ ಮಹೇಶ್ ಅಂತಿದ್ದಾರೆ, ಎನ್ ಮಹೇಶ್ ಅಂತ ಕೊಳ್ಳೇಗಾಲ, ಮತ್ತೆ ಇನ್ನೊಬ್ರು ಮೋಹನ್ ಕುಮಾರ್ ಅಂತ ಬೆಂಗಳೂರಲ್ಲಿ ಲಾಯರ್ ಆಗಿದ್ದಾರೆ ಮೋಹನ್ ಕುಮಾರ್ ಅಂತ, ಇನ್ನೊಬ್ರು ಇವರು ಶಿವಕುಮಾರ್ ಅಂತ, ಅವರು ಮಳವಳ್ಳಿ ಡಾಕ್ಟರ್ ಶಿವಕುಮಾರ್ ಅಂತ, ಅವರು ಬಾಬಾ ಸಾಹೇಬ್ರ ಅಧ್ಯಾಯ ಮಾಡಿರೋದು. ಹಾಗಾಗಿ ಬಾಬಾ ಸಾಹೇಬ್ರ ವಿಚಾರ ಪೂರ್ತಿ ಓದಿದ್ದಾರೆ ಅವರು. ಎಲ್ಲರ ಒಂದು ನಿಮ್ಮ ಸೇಮ್ ನಿಮಗೆ ವಯಸ್ಸಿಗೆ ಅವ್ರಿಗೆ ನಿಮಗೆ ಅವರೇ ಆವಾ. ಮತ್ತೆ ಈಗ ಡೆಲ್ಲಿ ಓದ್ತಿರು, ಪಿ ಎಚ್ ಡಿ ಮುಗಿಸ್ಬೇಕು ಅಂತ ಮುಗಿಸಿರ್ಬೇಕು. ಈಗ ಎಲ್ಲರ ಒಂದು ಹಾದಿಯಲ್ಲಿ ಬೆಳೆದು ಬಂದಂತದ್ದು ಅದಾಗಿ ರಾಜಕಾರಣದಲ್ಲಿ ಇಷ್ಟೆಲ್ಲ ನಮ್ಗೆ ಪಾಠನ ಅವರು ಹೇಳಿದ್ದಾರೆ. ಈ ಬಿ ಎಸ್ ಪಿಲಿ ಈ ಪಾಠನ ಹೇಳಿದಾಗಲೇ ರಾಜಕಾರಣ ಗೊತ್ತಾಯ್ತು. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಹೋಗೋದು ನಾವು ಪೋಸ್ಟ್ ಹಡ್ಸೋದು ಬೋರ್ಡ್ ಕಟ್ಟೋದು ಅವ್ರು ಹೇಳ್ದಂಗೆ ಕೇಳ್ತಾ ಕೂತಿರೋದು ಆ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ರು. ಕೆಲವು ದಿನಗಳ ಕಾಲ ಆ ರಾಜಕಾರಣ ಮಾಡ್ಕೊಂಡು ಬಂದು ಬಿ ಎಸ್ ಪಿ ಬಂದ್ಮೇಲೆ ರಾಜಕೀಯ ಹೇಗೆ ಮಾಡಬೇಕು ಹೇಗೆ ನಡಿಬೇಕು ಅನ್ನೋದು ಈಗ ಚೆನ್ನಾಗಿ ನಮಗೆ ಅನುಭವ ಆಗೋಯ್ತು. ಅನುಭವ ಆದ್ಮೇಲೆ ಇಲ್ಲಿ ಗೆದ್ದು 2008
ನಾವು ಒಬ್ಬರೇ ಬಿ ಎಚ್ ಪಿ ಗೆದ್ದಿದ್ದು. ಆಮೇಲೆ ಈಗ ಅದೆಲ್ಲ ಆಯಿತು ಮುಗಿದು ಈಗ ಈ ಇದರಲ್ಲಿ ಟರ್ಮಲ್ಲಿ ಅದು ಹೇಗೆ ನಾವು ಅಲ್ಲಿಗೋ ಜೆ ಡಿ ಎಸ್ ಹೋಗೋ ಕಾರಣ ಅಂದರೆ ನಾವು ಗೆದ್ದಮೇಲೆ ಜೆ ಡಿ ಎಸ್ಗೆ ಹೆಲ್ಪ್ ಮಾಡಿ ನಾವು ಕಳಿಸ್ತಾ ರೀ ಅಧ್ಯಕ್ಷರಾಗಬೇಕಾದ್ರೆ ಇದೇ ಥರ ಅಧ್ಯಕ್ಷರಾಗಬೇಕಾದ್ರೆ ಜೆ ಡಿ ಎಸ್ ಅವರು ಸಪೋರ್ಟ್ ಮಾಡಿದ್ದು ಮಾರ್ಕ್ ಕೊಟ್ಬಿಟ್ಟಿದ್ದು ಅವ್ರಿಗೆ ಅದಕ್ಕೆ ಅವ್ರ ಜೊತೆ ಹುಡ್ಕೊಂಡು ಹಂಗೆ 5 ವರ್ಷ ಹುಡ್ಕೊಂಡು ಬಂದು ಹುಡ್ಕೊಂಡ ಮೇಲೆ ಏನಾಯಿತು ಈ ಬಾರಿ ನಮ್ಮಲ್ಲಿ ಆನೆ ಸಿಂಬಲ್ನ ಹಾಕಲಿಲ್ಲ ಸ್ಥಳೀಯ ಸಂಸ್ಥೆ ವಿಚಾರದಲ್ಲಿ ಆನೆ ಸಿಂಬಲ್ನ ಹಾಕಲಿಲ್ಲ ಕರ್ನಾಟಕದಲ್ಲಿ ಆನೆ ಸಿಂಬಲ್ ಹಾಕಿದ ಕಾರಣ ಏನಾಯಿತು ನಾನು ಫಸ್ಟೇ ಮಾತಾಡ್ಕೊಂಡಿದ್ದೆ ಅವ್ರಿಗೆ ನೀವು ಜೆ ಡಿ ಎಸ್ ಕ್ಯಾಂಡಿಡೇಟ್ ಹಾಕ್ಬಿಡಿ ಈಗ ನಾನು ಸಪೋರ್ಟ್ ಮಾಡಿರೋದ್ರಿಂದ ನಾವು ಹೊಂದಾಣಿಕೆ ಮಾಡ್ಕೊಳ್ಳೋಣ ಅಂತೇಳಿ ಅವರು ಒಪ್ಕೊಂಡಿದ್ರು ನಾನು ಒಪ್ಕೊಂಡಿದ್ದೆ ಆಯಿತು ನೀವೇ ಮಾಡ್ಕೊಳ್ಳಿ ಅದೊಂದು ವಾರ್ಡಲ್ಲಿ ಇರಲಿ ಅಂದ್ಬಿಟ್ಟು ಬಿಟ್ಟಿದ್ರು ಅವ್ರು ನಮಗೆ ನಮ್ಮಲ್ಲಿ ಸಿಂಬಲ್ ಇಲ್ಲದಾಗ ಆಗೋಯ್ತಲ್ಲ ಆನೆ ಆನೆ ಸಿಂಬಲ್ ಅಂತ ಏನು ಮಾಡಿದೆ ಸುಮ್ಮನೆ ಯೋಚನೆ ಮಾಡ್ತಿದ್ದೆ ಆಮೇಲೆ ಅವ್ರು ಹೇಳಿದ್ರು ಈಗ ಆನೆ ಸಿಂಬಲ್ ಇಲ್ವಲ್ಲ ನಿಮ್ಗೆ ನೀವು ತಲೆ ಕೆಡಿಸ್ಕೊಬಿಡಿ ಜೆ ಡಿ ಎಸ್ ಸಿಂಬಲಲ್ಲೇ ನೀವು ಒಟ್ಬಿಡಿ ಅನ್ನೋದಕ್ಕೆ ಹೇಳಿಕೆ ನಮ್ಮ ಕೇಸು ಮೂರ್ತಿ ಅವರು ಇದನ್ನೆಲ್ಲರೂ ಹೇಳಿದ್ರು ಮತ್ತೆ ಮಾದೇವಪ್ಪ ಬೆಂಕಿ ಮಾದೇವಪ್ಪ ಮಾಜಿ ಮಿನಿಸ್ಟರ್ ನಮ್ಮತ್ತೆ ನರಸಿಂಹಸ್ವಾಮಿ ಸರಸ್ವತಿ ಕಾಂತಿದ್ರೆ ಅದರಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ನನ್ ಜಾಸ್ತಿ ನಮ್ಮ ವೆಹಿಕಲ್ ಗಾಡಿ ಇದ್ರು ಕೂಡ ಗಾಡಿ ಹೋಗ್ತಿರ್ಲಿಲ್ಲ ಆರಿಸ್ಕೋಬೇಕಾರ ಡೈಲಿ ಹೋಗ್ತೀನಿ ನಾನು ಒಂದಿನ ಮಿಸ್ ಮಾಡಲ್ಲ ಹೇಳ್ಕೊಂಡ್ರೆ ಯಾವತ್ತೋ ಅನಿವಾರ್ಯ ಮನೇಲಿ ನಂಗೆ ಕೆಲಸ ಇತ್ತು ಕಾರ್ಯ ಇತ್ತು ಮಾತ್ರ ಬಿಟ್ಕೊಳ್ಳೋದು ನಾನು ಇನ್ನು ಡೈಲಿ ನಡೆದು ಹೋಗಿ ನಡೆದು ಬರೋದು ನನ್ನ ಜಾಸ್ತಿ ಇದೆಯಾಗಿ ಅದು ಜನ ನೋಡಿದವ್ರು ಏನು ಮಾಡೋರು ಅಂದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ವಿಜಯ ಮಿಕ್ಕರು ಅದರಿಂದಾಗಿ ನೀವು ಜೆ ಡಿ ಎಸ್ ಕರೀರಿ ಅನ್ನೋ ಜಾಸ್ತಿ ಜನರ ಒತ್ತಡ ಇತ್ತು ಅದರಿಂದಾಗಿ ಏನು ಮಾಡಿದ್ರು ಅಂದ್ರೆ ಅತಿಯಾಗಿ ನಂಗೆ ಸೀಟ್ ಸಿಕ್ಕಕ್ಕೆ ಅವಕಾಶ ಇನ್ನೂ ಸಿಕ್ಬಿಟ್ಟಿರೋದು ಅಂದ್ರೆ ಈಗ ಮೇಡಮ್ ಏನೀಗ ನಿಮ್ಮ ಈ ಗೆಲುವಿಗೆ ಕಾರಣ ನಿಮ್ಮ ವಾರ್ಡಿನ ಪ್ರತಿಯೊಬ್ಬ ಜನತೆ ಆ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ತಮಗೆ ಜಯಿಸಲು ಬಳಸಿದ್ದಾರೆ ಈ ಸಂದರ್ಭದಲ್ಲಿ ಆ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಆ ಜನತೆಗೆ ನಿಜಕ್ಕೂ ಕೂಡ ಅವರೆಷ್ಟು ಶ್ರಮ ವಹಿಸಿ ನನಗೆ ಗೆಲ್ಸ್ಕೊಟ್ಟಿದ್ದಾರೆ ಅದೇ ರೀತಿ ನಾನು ಅವ್ರ ಕಷ್ಟ ಸುಖ ನಾನು ಕೂಡ ಭಾಗಿಯಾಗಿ ಅವ್ರ ನನ್ನ ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡ್ಕೊಡಕ್ ನಾನು ಇಷ್ಟಪಡ್ತೀನಿ ಸರ್ ನೀವೇನಂತ ಹೇಳಕ್ಕೆ ಆ ಜನತೆಗೆ ಸಿಹಿ ಮಾತನ್ನು ಹೇಳಿ ಒಂದು ಕೊನೆಯದಾಗಿ ಸಿಹಿ ಮಾತನ್ನು ಹೇಳಕ್ ಇಷ್ಟಪಡ್ತೀರಿ ಜನರಿಗೆ ಅವರು ನನ್ನ 2 ಬಾರಿ ಎಲೆಕ್ಷನ್ ಅಲ್ಲಿ ಗೆದ್ದು ನನಗೆ ತುಂಬಾ ತುಂಬಾ ಒಂಥರ ಮನಸ್ಸನ್ನ ಸಂತೋಷವಾಗಿ ಸಂತೋಷ ಪಡಿಸಿದ್ದಾರೆ ಅಂತ ಹೇಳಕ್ಕೆ ಅವ್ರಿಗೆ ನಾ ಎಷ್ಟು ಏನ್ ಕೊಟ್ಟರು ಸಾಲದು ಅಂತ ಒಂದು ನಮ್ಗೆ ಅವರು ಆ ಗೆಲುವನ್ನ ತಂದ್ಕೊಟ್ಟಿದ್ದಾರೆ ನಮ್ಮ ಜನರು ನಮ್ಮ 16ನೇ ವಾರ್ಡ್ನ ಜನರಿಗೆ ನಾನು ತುಂಬಾ ಅಭಿನಯ ನಾನು ಹೇಳ್ಕೊತಾ ಇದ್ದೀನಿ ಅವ್ರಿಗೆ ಇನ್ನು ಮುಂದೆ ಕೂಡ ನಮ್ಗೆ ಇದೇ ರೀತಿ ಅವ್ರು ಮಾಡ್ಕೊಳ್ಳಿ ಅನ್ನೋ ಮಾತು ಕೂಡ ನಾನು ಬಂದ್ರೆ ರಾಜಕೀಯಕ್ಕೆ ಮುಂದೆ ಹೋದ್ರೆ ಅದು ನೋಡ 5 ವರ್ಷ ಕಳೆದ ಮೇಲೆ ಮುಂದಿನ ವಿಚಾರ ಅದು ಆದ್ರೆ ನಾನು ಅಷ್ಟು ತುಂಬಾ ಅವ್ರಿಗೆ ನಾನು ಕಳಕಳಿಯಿಂದ ಹೇಳಕ್ ಇಷ್ಟಪಡ್ತೀನಿ ಇದೇ ರೀತಿ ಒಂದು ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ.